ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ಬರೀ ಹೊಡೆದಾಟ ಕಾದಾಟ, ಹೀಗೆ ಮನುಷ್ಯನ ಮನುಷ್ಯತ್ವ ಅನ್ನೋದು ಮೃಗಗಳ ರೀತಿ ವರ್ತಿಸುವಂತಾಗಿದೆ. ಅಸಲಿಗೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಕೈ ಮಾಡೋ ಅಧಿಕಾರ ಕೊಟ್ಟಿರೋದಾದ್ರೂ ಯಾರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತ್ರ ಇದಕ್ಕೆಲ್ಲ ಸ್ವಾತಂತ್ರ್ಯ ಇದೆ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ಏನೆಂಬುದನ್ನ ಮುಂದೆ ನೋಡೋಣ. ಹೌದು, ಹೊಸದುರ್ಗ ತಾಲೂಕಿನ ಅತ್ತಿಮಕ್ಕಿ ಗ್ರಾಮದ ನಿವಾಸಿಯಾಗಿರುವ ಕೇಶವ ಎನ್ನುವ ವ್ಯಕ್ತಿಯ ಮೇಲೆ ಅದೇ ಊರಿನ ಪುಟ್ಟಸ್ವಾಮಿ ಮತ್ತು ಅವರ ಸಹಚರರಾದ ಸುಮಾರು 10 ಜನಗಳ ಗುಂಪೊಂದು ಜಮೀನಿನಲ್ಲಿ ಬೀಜ ಬಿತ್ತುವ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದರ ಜೊತೆಗೆ ನನ್ನ ಮತ್ತು ನನ್ನ ಅಕ್ಕ ಹಾಗೂ ಭಾವನ ಮೇಲೆ ಕೈ ಮಾಡಿದ್ದಾರೆ ಎಂದು ಸದ್ಯ ಆರೋಪ ಮಾಡುತ್ತಿದ್ದಾರೆ. ನನ್ನ ಹೆಸರು ಕೇಶವ ಅಂತ, ನಂದೇ ಜಮೀನಾಗಿತ್ತದು. ಅದರಿಂದ ನಾನು ವ್ಯವಸಾಯ ಮಾಡೋಕ್ಕೆ ಹೋಗಿದ್ದೆ ಬೆಳಗ್ಗೆ ಕರ್ಕೊಂಡು. ಸುಮಾರು ಒಂದು 20 ಜನ ಅವರೆಲ್ಲ ಗುಂಪಾಗಿ ಬಂದ್ಬಿಟ್ಟು ಈ ಥರ ನಮ್ಮ ಅಕ್ಕ ನಮ್ಮ ಮಾವನ ತುಂಬಾ ಹೊಡೆದ್ಬಿಟ್ಟವ್ರೆ. ನಮ್ಮಲ್ಲಕ್ಕೆ ನಮ್ಮ ಮಾವನೇ ಕರ್ಕೊಂಡೋಗಿದ್ವಿ ವ್ಯವಸಾಯ ಮಾಡೋದಕ್ಕೆ. ಒಂದು 20 ಜನ 20 ಜನ ಗುಂಪ ಬಂದು ಹೊಡೆದಿದ್ದಾರೆ ಸ್ವಾಮಿ ಈ ಥರ ಜಮೀನು ಉದ್ದೇಶಕ್ಕೆ. ನಿನ್ನೆ ಒಂದ್ಸಲಿ ಗಲಾಟೆ ಆಗಿತ್ತು, ಅವಾಗ ಇಷ್ಟೊಂದು ಗಲಾಟೆ ಮಾಡಿರಲಿಲ್ಲ. ಇವತ್ತು ಬಂದ್ಬಿಟ್ಟು ಎಲ್ಲ ಗುಂಪ ಬಂದ್ಬಿಟ್ಟು ಎಲ್ಲರೂ ಸೇರಿ ನಮ್ಮ ಹೊಡೆದಾರೆ ಸ್ವಾಮಿ. ಕಾಲಾಗೆಲ್ಲ ತುಳಿದಿದ್ದಾರೆ. ಹಳೆ ದ್ವೇಷ ಇತ್ತು ಸ್ವಾಮಿ, ಅವಾಗಿಂದಲೂ ದ್ವೇಷ ಇತ್ತು, ಮತ್ತೆ ರಾಜಕೀಯ ಪರವಾಗಿ ಭಾರಿ ದ್ವೇಷ ಇದೆ ಸ್ವಾಮಿ ಅವರಿಗೆ. ಉದ್ದೇಶಪೂರ್ವಕ ಕೊಡೋಕೆ ಅದೇ ಜಮೀನಿಗೆ ಹೊಡೆಯಕ್ಕೆ ಹೋದಲ್ಲ, ಅದೇ ಉದ್ದೇಶಪೂರ್ವಕ ಹೊಡೆಯಕ್ಕೆ ಬಂದಿರೋ ಸ್ವಾಮಿ ಅವರು. ಬೆಳಗ್ಗೆ ಒಂದು 7:30 ನಡೆದಿದ್ದು, ಲೇಡೀಸು 5 ಜನ, ಜೆಂಟ್ಸು ಒಂದು 15 ಜನ ಇದ್ರು. ದೊಣ್ಣೆಯಿಂದಲೂ ಹೊಡೆದ್ರು, ಕೈಯಲ್ಲೆಲ್ಲ ಹೊಡೆದ್ರು. ನಮ್ಮ ಅಕ್ಕರಿಗೆಲ್ಲ ಜಾಕೆಟ್ ಎಲ್ಲ ಇರ್ತಾರೆ, ಈ ಥರ ಎಲ್ಲ ಮಾಡಿದ್ದಾರೆ. ಹಿಂದೆಲ್ಲ ರಕ್ತ ಬರ್ತೈತೆ, ಕೈಯಾಗೆಲ್ಲ ಬಳೆ ಎಲ್ಲ ಹೊಡೆದಾಕಿದ್ದಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರೆ ಹೊಡೆದಿದ್ದು. ಇನ್ನು ಯಾಕೆ ಘಟನೆ ನಡೀತು ಎಂಬುದನ್ನ ತಿಳಿಯೋದಾದ್ರೆ, ಕೇಶವ ಎಂಬ ವ್ಯಕ್ತಿಯ ಜಮೀನನ್ನ ಈ ಹಿಂದೆ ತಾತ್ಕಾಲಿಕವಾಗಿ ಪುಟ್ಟಸ್ವಾಮಿಯವರು ಈ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಿದ್ರಂತೆ. ಆದ್ರೆ ಈ ವರ್ಷ ಕೇಶವ ಅವರೇ ಈ ಜಮೀನನ್ನ ವ್ಯವಸಾಯ ಮಾಡಲು ಮುಂದಾದಾಗ ಈ ಹಿಂದೆ ಒಂದು ಸಾರಿ ಗಲಾಟೆಯು ಕೂಡ ಇವರಿಬ್ಬರ ನಡುವೆ ನಡೆದಿತ್ತಂತೆ. ಹಾಗಾಗಿ ಈ ವಿಚಾರ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿ ತದನಂತರ ಕೇಶವ ಅವರ ಪರವಾಗಿಯೇ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿತ್ತಂತೆ. ಆದ್ರೂ ಇವರು ಮಾಜಿ ಶಾಸಕರ ಕುಮ್ಮಕ್ಕಿನಿಂದ ಇಂದು ಮತ್ತೆ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ತೀರ್ಮಾನ ಆಗಿದೆ, ತಹಸೀಲ್ದಾರ್ ಕೊಟ್ಟ ನನ್ನಂತೆ ಆಗಿದೆ, ನಾನ್ ಮಾಡ್ಕೊಂಡಿದೀನಿ. ಅರ್ಥ ಆಯ್ತಾ? ನಿಮ್ದೇನಿದೆಯೋ ನೀವು ತಗೊಂಬಂದು ನೀವು ಮಾಡ್ಕೊಂಡ್ರವ. 100 ವರ್ಷದಿಂದ ಯಾವೊಂದು ಆಸ್ತಿ ಸಿಕ್ತು ಅಂತ ಹೊಡಿಯೋದಲ್ಲ, ಯಾವೊಂದು ಆಸ್ತಿ ಸಿಕ್ತು ಅಂತ ಹೊಡಿಯೋದಲ್ಲ. ಮೂಲ ವಾರಸ್ದಾರಿಗೆ ಆಸ್ತಿ ಅದು ಯಾವತ್ತು ಅದು ತಿಳ್ಕೊ. ತಹಸೀಲ್ದಾರ್ ಕೊಟ್ಟ ನನ್ನಂತೆ ಆಗಿದೆ, ನಾ ಮಾಡ್ಕೊಂತ ಇದೀನಿ ಅಷ್ಟೇ. ಅವ್ರಿಗಿಂತ ಏನ್ ದೊಡ್ಡರೇನಲ್ಲ ನೀವು. ನನ್ನ ಹೆಸರು ಸಾವಿತ್ ನಮ್ಮ ಬಿತ್ತಕ್ಕಂತ ಹೋಯ್ದು ಸ್ವಾಮಿ. ನಾವು ಬಿತ್ತುತ್ತಾ ಇದ್ದು ಎಲ್ಲ ಅವರು ಗಂಡಸರು ಹೆಂಗಸು ಸೇರಿ ಒಂದು 20 ಜನ ಇದ್ದಾರೆ. ಹೆಂಗಸರು ಮತ್ತೆ ಒಂದು 7-8 ಜನ, ನಾನು ಒಬ್ಬಳೇ ಹೆಂಗಸು. ಎಲ್ಲ ಕೊಳಲ್ ತಾಳಿ ಪಾಳಿ ಎಲ್ಲ ಅವ್ರದ್ದು ಹಿಡ್ಕೊಂಡು ಅರ್ಥ ಹೊಡೆದ್ಬಿಟ್ರು ಸ್ವಾಮಿ. ನನ್ನ ಬಂದು ಅವ್ರು ಬಿತ್ತದ್ದು ತಡೆದ್ರು ಬೇಸಾಯ ತಡೆದ್ರು ನೀವು ಯಾಕೆ ತಡಿತೀರ ಅಂತ ಕೇಳತ್ತಿ. ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡೆದ್ರು ಹೆಂಗಸರು. ಅಷ್ಟೊಂದು ಜನ ಹೆಂಗಸರು, ನಾನು ಒಬ್ಬಳು ಈಡಾಕ್ತೀನ. ಚಂದ್ರಣ್ಣ, ವರದಮ್ಮ, ಮತ್ತು ಶಂಕರಮ್ಮ, ಸೀತಮ್ಮ, ಗೀತಾ, ಜಯಮ್ಮ, ಮತ್ತು ಇನ್ನು ಶ್ರೀಮೂರ್ತಿ, ಪುಟ್ಟಣ್ಣ, ಚಲುವಣ್ಣ, ಇನ್ನು ಗೀತಾ, 20 ಜನ ಇದ್ದಾರೆ ಸ್ವಾಮಿ. ನೀವು ಬಿತ್ತಬೇಡ್ರಿ ಅಂದ್ರೆ ನಾವು ಬಿತ್ತೀವಿ ಅಂದ್ರು ಅಷ್ಟಕ್ಕೆ ಹೊಡೆದ್ರು ಅವರು. ಅವರು ಒಂದು 20 ಜನ ಬಂದರು, ನನ್ನ ನನ್ನ ಹೆಂಡ್ತಿನ ಹಾಕ್ಯಂದು ಕಚಾ ಪಿಚಿ ತೊಳೆದು ನೋಡ್ರಿ, ಬಟ್ಟೆ ಬರೆಲ್ಲ ಹರ್ಕೊಂಡು ಭಾರಿ ಎದೆ ಮೇಕೆಲ್ಲ ಕಾಲಿಕ್ಕೆಂದು ತೊಳೆದು ಬಿತ್ತಕ್ಕಂತ ಹೋಯಿದ್ವಿ. ಅವರು ಒಂದು 20 ಜನ
ಬಂದು ನಮ್ಮನ್ನೇನು ಕಾಲು ಕೈ ಹಿಡಿ ಹಿಡ್ಕೊಂಡು ಏನು ತಿರ್ತಿರಿ ಹಾಕಿ ತುಳಿದು ಸಗಣಿ ತುಳ್ದಂಗೆ ತುಳಿದು ನಮ್ಮನ್ನೆಲ್ಲ ಒಟ್ಟ ಕೈಯೆಲ್ಲ ನಾವು. ಒಟ್ಟಾರೆ ಸದ್ಯ ಈ ಜಮೀನಿನ ದಾಖಲೆಗಳೆಲ್ಲ ಕೇಶವ ಅವರ ಅಜ್ಜನ ಹೆಸರಿನಲ್ಲೇ ಇದ್ರೂ ಕೂಡ ಪುಟ್ಟಸ್ವಾಮಿಯವರ ಆರೋಪ ಮಾತ್ರ ಈ ಜಮೀನಿಗೂ ನಿಮಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಆದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿರೋ ಈ ಜಮೀನಿನ ವಿವಾದ ವಿಚಾರಕ್ಕೆ ಸದ್ಯ ಆರೋಪ ಮತ್ತು ಪ್ರತ್ಯಾರೋಪ ನಡೆಸ್ತಾ ಇರೋ ಇವರಿಬ್ಬರು ಕೂಡ ನ್ಯಾಯಾಲಯದ ಮುಂದೆ ತಲೆಬಾಗಲೇಬೇಕು. ಹಾಗಾಗಿ ನಿನ್ನೆ ನಡೆದಿರೋ ಘಟನೆಗೆ ಸಂಬಂಧಪಟ್ಟಂತೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದ್ದು ಸದ್ಯ ತನಿಖೆಯ ಹಂತ ಮುಂದುವರಿಯುತ್ತಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.